ಪ್ರೊಫೆಸರ್ ಅನಂತ್ ಕುಮಾರ್, ಸಮಾಜಶಾಸ್ತ್ರ ಹಾಗೂ ಕನ್ನಡ ವಿಭಾಗದ ಉಪನ್ಯಾಸಕನಾಗಿ ಎಂಕೆ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಅವಧಿಗೆ ಸಂಬಂಧಪಟ್ಟಂತೆ ಇದು ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೊದಲನೆಯ ಅವಧಿ ಇದಾಗಿರುತ್ತೆ. ಈ ಒಂದು ಅವಧಿಗೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ 8 ಅಧ್ಯಾಯಗಳದವ್ರಿ. ಎಷ್ಟದ ಅಧ್ಯಾಯಗಳದವ್ರಿ? 8 ಅಧ್ಯಾಯಗಳನ್ನ ನೀವು ಗಮನಿಸ್ತಾ ಹೋಗ್ತೀರಿ. ಜೊತೆಗೆ ಹಿಂದಿನ ಒಂದು ಪಠ್ಯ ಪುಸ್ತಕದಲ್ಲಿ ಅಂದ್ರೆ ಬದಲಾವಣೆ ಆಗದೆ ಇರತಕ್ಕಂತಹ ಪಠ್ಯ ಪುಸ್ತಕದಲ್ಲಿ ಮೊದಲು ಕೊಟ್ಟಿರ್ತಕ್ಕಂಥದ್ದು ಜನಸಂಖ್ಯಾಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಮೊದಲನೇ ಅಧ್ಯಾಯವನ್ನು ಗಮನಿಸ್ತಾ ಬನ್ನಿ, ಜನಸಂಖ್ಯಾಶಾಸ್ತ್ರದ ಬಗ್ಗೆ ಮೊದಲು ಕೊಟ್ಟು ನಂತರದಲ್ಲಿ ಭಾರತೀಯ ಸಮಾಜದ ನಿರ್ಮಾಣ ಅಂತ ಇತ್ತು. ಹೌದ್ರಿ, ಪ್ರಸ್ತುತವಾಗಿ ರಚನೆಗೊಂಡಿರ್ತಕ್ಕಂತಹ ಅಧ್ಯಾಯವನ್ನ ಗಮನಿಸಿದ್ರೆ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇದನ್ನ ಕೊನೆಯದಾಗಿ ಕೊಟ್ಟಿದ್ದಾರೆ. ಮೊದಲು ಅಧ್ಯಯನ ಮಾಡೋದು ಈ ಒಂದು ವಿಷಯವನ್ನ ಅಧ್ಯಯನ ಮಾಡಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಐತ್ರಿ. ಹಾಗಿದ್ರೆ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಏನೇನೇ ಬರ್ತಾವೆ ಸರ್, ಏನೇನು ಇದರಲ್ಲಿ ಇರ್ಲಿಕ್ಕಂತಕ್ಕಂತ ಅಂಶಗಳದಾವ ಅಂತ ನೋಡ್ತಾ ಹೋದ್ರೆ ಭಾರತೀಯ ಸಮಾಜದ ನಿರ್ಮಾಣ ಅಂತ ಹೇಳ್ತಾ ಹೋಗಿದ್ವಿ. ಹಾಗಿದ್ರೆ ಒಂದು ಸಮಾಜ ನಿರ್ಮಾಣ ಆಗೈತಿ. ಯಾವ ದೇಶದ ಸಮಾಜ ಅಂದ್ರೆ ಭಾರತೀಯರ ಸಮಾಜ ಒಂದು ನಿರ್ಮಾಣ ಆಗೈತಿ. ಆ ನಿರ್ಮಾಣ ಆಗಿರ್ತಕ್ಕಂತಹ ಸಮಾಜ ಹೆಂಗೈತಿ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕ್ರಿ. ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಅರ್ಥ ಭಾರತ ಹೆಂಗೈತ್ರಿ, ಬಹಳಷ್ಟು ಜಾತಿ ಧರ್ಮ ಪಂಗಡ ಮತ ಭಾಷೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂತ ಸಮೃದ್ಧ ವೈಶಿಷ್ಟ್ಯವಾಗಿರ್ತಕ್ಕಂತಹ ಒಂದು ದೇಶ ಅದು ನಮ್ಮ ಭಾರತ ದೇಶ ಅಂತ ನಾವು ಹೇಳ್ತಾ ಹೋಗಿರ್ತೀವಿ. ಕೇವಲ ಏಕತ್ವದಲ್ಲಿ ಇರಲಾರದಂತಹ ದೇಶ ಅದು. ನೆನಪಿರಿ, ನಮ್ಮಲ್ಲಿ ಬಹುತತ್ವಗಳನ್ನ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಬಹಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂತಹ ರಾಷ್ಟ್ರ ನಮ್ಮ ಭಾರತ ಅಂತ ನಾವು ಹೇಳ್ತಾ ಹೋಗಿದ್ವಿ. ಹಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ಲೇಖಕರ ಪ್ರಕಾರ, ಸಮಾಜಶಾಸ್ತ್ರಜ್ಞರ ಪ್ರಕಾರ ನಾವು ಗಮನಿಸ್ತಾ ಹೋದ್ರೆ ಬಹುವಿಧ ಸಮಾಜದ ನಿರ್ಮಾಣ ಅಂತ ಹೇಳ್ತಾರೆ. ಹಾಗಿದ್ರೆ ಏನ್ರಿ ಸರ್ ಇದು ಬಹುವಿಧ ಸಮಾಜದ ನಿರ್ಮಾಣ ಅಂದ್ರೆ ಏನು? ನಿರ್ಮಾಣ ಅನ್ನೋ ಪದ ಗೊತ್ತಿದೆ ನಿಮ್ಗೆ, ರಚನೆ ಅಂತ ಹೇಳ್ತೀವಿ, ಹುಟ್ಟೋದು ಅಂತ ನಾವು ಗಮನಿಸ್ತಾ ಹೋಗಿರ್ತೀವಿ. ಬಹುವಿಧ ಸಮಾಜ ಅಂತ ಕರೆದ್ರೆ ಏನಾಗುತ್ತಾ ಹೋಗುತ್ತೆ ನೋಡಿ, ಇಲ್ಲೇ ಇದೆ ಪದಗಳಲ್ಲಿ ನಾವು ಅರ್ಥವನ್ನ ಹೊಡುತ್ತಾ ಹೋಗ್ಬೋದು. ಬಹು ಅಂದ್ರೆ ಬಹಳಷ್ಟು ಅಂತ ಹೇಳ್ತೀವಿ, ವಿಧ ಅಂದ್ರೆ ಪ್ರಕಾರ ಅಂತ ಹೇಳ್ತೀವಿ. ಬಹಳಷ್ಟು ವಿಧವಾಗಿರ್ತಕ್ಕಂತಹ ಪ್ರಕಾರಗಳನ್ನು ಒಳಗೊಂಡಿರುವ ಸಮಾಜ ಅಂತ ಹೇಳ್ತೀವಿ. ಸರ್, ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕ್ರಿ, ಬಹುವಿಧ ಸಮಾಜ ಅಂದ್ರೆ ಹೆಂಗೆ ತಿಳ್ಕೋಬೇಕ್ರಿ ನಾವು ಅದನ್ನ? ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ಕೊಟ್ಟಿದ್ದೀನಿ ಇಲ್ಲಿ. ಈ ಅಂಶಗಳ ಮೂಲಕವಾಗಿ ಭಾರತ ಒಂದು ಬಹುವಿಧ ಸಮಾಜ ನಿರ್ಮಾಣ ಆಯ್ತು ಅನ್ನೋದನ್ನ ಅಧ್ಯಯನ ಮಾಡ್ತಾ ಹೋಗ್ಬಹುದು. ನೋಡಿ, ಮೊದಲನೇದಾಗಿ ಪ್ರಾಕೃತಿಕ ಅಂಶಗಳು ಅಂತ ಹೇಳ್ತೀವಿ. ಪ್ರಾಕೃತಿಕ ಅಂಶಗಳು ಅಂದ್ರೆ ಎದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನಮ್ಮ ಭೌಗೋಳಿಕ ಸನ್ನಿವೇಶಗಳಿಗೆ ತಕ್ಕಂತೆ ಇರತಕ್ಕಂತ ಅಂಶಗಳನ್ನ ನೋಡ್ತಾ ಹೋಗ್ಬಹುದು. ಈಗ ನೋಡಿ, ಕೆಲವೊಂದಿಷ್ಟು ಪ್ರದೇಶದ ಕಡೆ ಅಪಾರವಾಗಿರ್ತಕ್ಕಂತಹ ಮಳೆ ಸುರಿಯುತ್ತೆ, ಇನ್ನು ಕೆಲವೊಂದಿಷ್ಟು ಪ್ರದೇಶ ಕಡೆ ಮಳೆಯಲ್ಲಿ ಬೀಳೋದಿಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಕೆಲವೊಂದಿಷ್ಟು ಪ್ರದೇಶದಲ್ಲಿ ಎತ್ತರವಾಗಿರ್ತಕ್ಕಂತಹ ಬೆಟ್ಟಗಳನ್ನು ನೋಡ್ತಾ ಹೋಗ್ತೀವಿ, ಇನ್ನೊಂದು ಕಡೆ ಬಟ ಬಯಲಾಗಿರ್ತಕ್ಕಂತಹ ವಾತಾವರಣವನ್ನ ನೋಡ್ತೀವಿ. ಒಂದು ಕಡೆ ಒಂದು ಹೊಲದಲ್ಲಿ ಕೆಂಪು ಮಣ್ಣು ಸಿಗ್ತಾ ಹೋಗುತ್ತೆ, ಇನ್ನೊಂದು ಪ್ರದೇಶದಲ್ಲಿ ಕಪ್ಪಾಗಿರ್ತಕ್ಕಂತಹ ಮಣ್ಣು ಸಿಗೋದನ್ನ ನೋಡ್ತಾ ಹೋಗ್ತೀವಿ. ಒಂದು ಕಡೆ ಇರ್ತಕ್ಕಂತಹ ಭಾಷೆಯ ಬದಲಾವಣೆಗಳನ್ನ ಗಮನಿಸ್ತೀವಿ, ದಟ್ಟವಾದ ಅರಣ್ಯ ಪ್ರದೇಶಗಳಿರುವಂತದ್ದನ್ನ ಗಮನಿಸ್ತೀವಿ. ಹಿಂಗೆ ಪ್ರಾಕೃತಿಕ ಭೌಗೋಳಿಕವಾಗಿ ಕೆಲವೊಂದಿಷ್ಟು ಅಂಶಗಳೇನಾಗಿರ್ತವೆ, ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ವ್ಯವಸ್ಥೆಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಅದೇ ವಿವಿಧತೆ ಅಂತ ಹೇಳ್ತಾ ಹೋಗಿರ್ತೀವಿ, ಬೇರೆ ಬೇರೆ ಅಂತ ಕರೆಯೋದು. ಇದರಲ್ಲಿಯೂ ಸಹಿತವಾಗಿ ನಾ ಅಂಶಗಳನ್ನ ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಸಾಂಸ್ಕೃತಿಕ ಅಂಶಗಳು ಅಂತ ಕರಿತೀವಿ, ಸಂಸ್ಕೃತಿ ಸಂಪ್ರದಾಯಕ್ಕೆ ತಕ್ಕಂತಹ ಅಂಶಗಳನ್ನ ನಾವು ನೋಡ್ತಾ ಹೋಗ್ಬೋದ್ರಿ. ಹೆಂಗ್ರಿ ಸರ್ ಸಂಸ್ಕೃತಿ ಸಂಪ್ರದಾಯಕ್ಕೆ ತಕ್ಕಂತೆ ಅಂತ ನಾವು ಕರಿತಾ ಹೋದ್ರೆ, ಕೆಲವೊಂದಿಷ್ಟು ಪ್ರದೇಶಗಳ ಕಡೆ ಹಾಕೊಳ್ಳುವಂತಹ ಬಟ್ಟೆಗಳು ಬೇರೆ ಬೇರೆ ಇರ್ತವೆ. ಹೌದು, ನಮ್ಮಲ್ಲಿ ಹಾಕೊಳ್ತಕ್ಕಂತಹ ಬಟ್ಟೆ ಬರೆಗಳು ಬೇರೆ ಬೇರೆ ಇರ್ತವೆ, ವೈವಿಧ್ಯಮಯವನ್ನ ಕಾಣ್ತಾ ಹೋಗ್ತೀವಿ. ಒಂದಿಷ್ಟು ಕಡೆ ಏನ್ ಮಾಡ್ತಾರೆ, ಕೇರಳ ಕಡೆ ಹೋಗ್ರಿ, ನೀವಲ್ಲಿ ಪಂಚೆಗಳನ್ನ ತೊಡೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ನಮ್ಮಲ್ಲಿ ಬಂದಾಗ ಶರ್ಟ್ ಪ್ಯಾಂಟ್ ಗಳನ್ನ ಹಾಕೊಳ್ಳೋದನ್ನ ನೋಡ್ತೀವಿ. ಇನ್ನೊಂದು ಕಡೆ ಪೇಟಗಳನ್ನ ಸುತ್ತಕೊಳ್ತಕ್ಕಂತಹ ವ್ಯವಸ್ಥೆಗಳನ್ನ ಗಮನಿಸ್ತೀವಿ. ಇನ್ನೊಂದು ಕಡೆ ಗಾಂಧಿ ಟೊಪ್ಪಿಗೆ ಅಂತ ಬರ್ತಾವ್ರಿ, ಅವುಗಳನ್ನ ಹಾಕೊಳ್ತಕ್ಕಂತಹ ಜನಗಳನ್ನ ನೋಡ್ತಾ ಹೋಗ್ತೀವಿ. ಹಿಂಗ ವೈವಿಧ್ಯತೆ ಅನ್ನೋದು ನಮ್ಮಲ್ಲಿ ಐತ್ರಿ. ನಮ್ಮ ಭಾರತ ದೇಶದಲ್ಲಿ ವೈವಿಧ್ಯತೆಯನ್ನ ತುಂಬಿಕೊಂಡಿರ್ತಕ್ಕಂಥ ನಾಡು ಅಂತ ಕರೆಯೋದ್ರಿಂದಾನೆ ಸಾಂಸ್ಕೃತಿಕ ಅಂಶಗಳು ಸಹಿತವಾಗಿ ಬಹುವಿಧ ಸಮಾಜದ ನಿರ್ಮಾಣಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಡ್ತಾ ಹೋಗಿತ್ತು ಅನ್ನೋದನ್ನ ನೋಡ್ತಾ ಹೋಗಿರ್ತೀವಿ. ಮೂರನೇದಾಗಿ ಭಾಷಾ ವೈವಿಧ್ಯತೆ ಅಂತ ಹೇಳ್ತೀವಿ, ಭಾಷೆಯಲ್ಲಿ ಬದಲಾವಣೆ ವೈವಿಧ್ಯತೆಯನ್ನ ಕಾಣುವಂತದ್ದು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈಗ ಹೆಂಗಿರಿ ಸರ್, ತೆಲುಗು ಮಾತಾಡ್ತಾರೆ ನಮ್ಮ ಭಾರತದ ನಾಡಿನಲ್ಲಿ, ಕನ್ನಡವನ್ನ ಮಾತಾಡ್ತಾ ಹೋಗಿರ್ತೀವಿ, ಹಿಂದಿ ಮಾತಾಡ್ತೀವಿ, ಸಿಖ್ ಭಾಷೆಯನ್ನ ಮಾತಾಡ್ತಾ ಹೋಗ್ತೀವಿ. ಹೌದ್ರಿ, ಬಹಳ ಭಾಷೆಗಳದವ್ರಿ ನಮ್ಮಲ್ಲಿ, ಸುಮಾರು 3000ಕ್ಕಿಂತ ಹೆಚ್ಚಿನ ಭಾಷೆಗಳನ್ನ ಒಳಗೊಂಡಿರ್ತಕ್ಕಂತ ರಾಷ್ಟ್ರ ಅಂತ ನಾವು ಇದನ್ನ ಕರೀತಾ ಹೋಗ್ಬೋದು. ಸುಮಾರು ಏನಿಲ್ಲ ಅಂದ್ರೂ 30 ಕಿಲೋಮೀಟರ್ ಹೋದ್ರೆ ಒಂದು ಭಾಷೆ ಬದಲಾವಣೆ ಆಗುತ್ತೆ.
ಕೇವಲ 30 ಕಿಲೋಮೀಟರ್ ಹೋಗ್ರಿ, ಒಂದು ಭಾಷೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಸರ್ ಹೇಳ್ಬಹುದೇನ್ರಿ? ಹೌದು ಹೇಳ್ಬಹುದ್ರಿ. ಉದಾಹರಣೆಗೆ ನೀವು ಬೆಂಗಳೂರಲ್ಲಿ ಇದ್ರಿ ಅಂತ ಇಟ್ಕೋರಿ, ನಿಮಗೆ ಬೆಂಗಳೂರು ನೋಡೇ ಇಲ್ಲ, ಹೊಸದಾಗಿರ್ತಕ್ಕಂಥದ್ದು, ನೀವು ಅಲ್ಲಿ ಹೋಗಿರ್ತೀರಿ, ಯಾವುದೋ ಒಂದು ಪ್ರದೇಶವನ್ನ ಕೇಳ್ಕೊಳ್ಳಿ. ಸರಿ, ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ನನಗೆ ಗೊತ್ತಿಲ್ಲ ರೀ, ಇದು ನನಗೆ ಗೊತ್ತಿಲ್ಲ ಅಂತ ಸಹಜವಾಗಿ ಹೇಳುವಂತದ್ದು. ಅದನ್ನೇ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಬಂದು ಕೇಳ್ರಿ, ಸರಿ ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತೇಳಿ. ಅವಾಗ ಅವ್ರ ಉತ್ತರ ಏನ್ ಕೊಡ್ತಾರೆ? ಯಾಂಬಲ್ ರೀ. ಹೌದ್ರಿ, ಗೊತ್ತಿಲ್ಲ ಅನ್ನೋ ಪದ ಅಲ್ಲಿ ಹೇಳಿದ್ರು ಅದೇ ಅರ್ಥ ಕೊಡುತ್ತೆ. ಇಲ್ಲಿ ಬಾಗಲಕೋಟೆಗೆ ಬಂದು ಕೇಳಿದಾಗ ಯಾಂಬಲ್ ಅಂತಾರಲ್ಲ, ಯಾಂಬಲ್ ಅನ್ನೋ ಪದನೂ ಅರ್ಥ ಇದ್ರಿ, ಗೊತ್ತಿಲ್ಲ ಅಂತಾನೆ ಕೊಡ್ತಾ ಹೋಗುತ್ತೆ. ಅಂದ್ರೆ ಪದದ ಬದಲಾವಣೆಗಳಲ್ಲಿ ಬೇರೆ ಬೇರೆ ಇರ್ಬೋದ್ರಿ, ಬಟ್ ಭಾಷೆ ಒಂದೇ ಆಗಿರೋದು, ಅದರ ಅರ್ಥಗಳು ಏನಾಗ್ತಾ ಹೋಗ್ತವೆ, ಒಂದೇ ಸಮೀಕರಣದೊಂದಿಗೆ ನಾವು ಕೂಡಿಸ್ತಾ ಹೋಗ್ತೀವಿ. ಹಂಗಾಗಿ ಹಲವಾರು ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಎಲ್ಲಾ ಭಾಷೆಗಳನ್ನ ಒಗ್ಗೂಡಿಸಿಕೊಂಡೇ ಏನಾಗೈತ್ರಿ, ನಮ್ದು ಬಹುವಿಧ ಸಮಾಜದ ನಿರ್ಮಾಣ ಆಗೈತಿ ಅನ್ನೋದನ್ನ ತಿಳಿತಾ ಹೋಗ್ತೀವಿ. ಮುಂದುವರೆದು ಹೇಳ್ತಾರೆ, ಧರ್ಮದ ಅಂಶಗಳ ಆಧಾರದಿಂದ ಬಹುವಿಧ ಸಮಾಜ ನಿರ್ಮಾಣ ಆಗೈತಿ ಎನ್ನುವುದನ್ನ. ಹೆಂಗ್ರಿ ಸರ್ ಧರ್ಮ? ನಮ್ಮಲ್ಲಿ ಯಾವ್ಯಾವ ಧರ್ಮಗಳದಾವ ನೋಡ್ರಿ, ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಯಹೂದಿ ಧರ್ಮ ಇದೆ. ಇದನ್ನ ಬಿಟ್ಟು ಇನ್ನೂ ಬಹಳಷ್ಟು ವಿಧವಿಧವಾಗಿರ್ತಕ್ಕಂಥ ಧರ್ಮಗಳನ್ನ ಅನುಕರಣೆ ಮಾಡ್ಕೊಂಡಿದ್ದೀವಿ ನಾವು. ಅವುಗಳೆಲ್ಲವೂ ನಮ್ಮ ಭಾರತ ದೇಶದಲ್ಲಿ ನೆಲೆಯೂರಿ ನಿಂತವ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು, ನಮ್ದು ಹೆಂಗೈತಿ ಭಾರತ ಅಂದ್ರೆ, ಎಲ್ಲವನ್ನ ಒಗ್ಗೂಡಿಸಿಕೊಂಡಿರುವಂತಹ ರಾಷ್ಟ್ರ ಅಂತ ನಾವು ಕರೀತಾ ಹೋಗಿರ್ತೀವಿ. ಭಾರತದ ಇತಿಹಾಸದ ಪ್ರಕಾರ ಹೋದ್ರೆ, ಸಮಾಜಶಾಸ್ತ್ರಜ್ಞರ ಪ್ರಕಾರ ಹೋದ್ರೆ, ಭಾರತದಲ್ಲಿ ಸಿಕ್ಕಿರ್ತಕ್ಕಂತಹ ಮೊಟ್ಟ ಮೊದಲನೇ ನಾಗರಿಕತೆ ಯಾವ್ದಪ್ಪ ಅಂದ್ರೆ, ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. 5,000 ವರ್ಷಗಳ ಹಿಂದೆ ಇರ್ತಕ್ಕಂತ ಸಿಂಧೂ ನಾಗರಿಕತೆ ಅನ್ನೋದು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಸಿಕ್ಕಿರ್ತಕ್ಕಂತ ನಾಗರಿಕತೆ ಅಂತ ನಾವು ಅದನ್ನ ಗಮನಿಸ್ತಾ ಹೋಗಿರ್ತೀವಿ. ಈ ಎಲ್ಲಾ ಅಂಶಗಳ ಆಧಾರದಿಂದ ನಾವು ಭಾರತವನ್ನ ನೋಡ್ತಾ ಹೋದ್ರೆ, ಭಾರತ ಒಂದು ಬಹುವಿಧ ಸಮಾಜದ ನಿರ್ಮಾಣ ಆಗೈತಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಈ ಎಲ್ಲಾ ಅಂಶಗಳ ಜೊತೆಯಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನ ತಿಳಿತಾ ಹೋಗ್ಬೇಕ್ರಿ. ಏನು ವಿಚಾರಗಳನ್ನ ತಿಳಿತಾ ಹೋಗ್ಬೇಕಂದ್ರೆ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ಔದ್ಯಮಿಕವಾಗಿ, ಇದರ ಜೊತೆಗೆ ವೈಜ್ಞಾನಿಕ ಅಂಶಗಳನ್ನ ಇದರ ಜೊತೆಗೆ ಸೇರಿಸ್ಕೊಂಡಾಗ ನಮಗೇನ್ ತಿಳಿತಾ ಹೋಗುತ್ತೆ, ಏನ್ ಕಾಣಿಸ್ತಾ ಹೋಗುತ್ತೆ ಅಂದ್ರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಬಗ್ಗೆ ತಿಳಿತಾ ಹೋಗುತ್ತೆ. ಹಿಂದೆ ಹೆಂಗಿತ್ತು, ಈಗ ಹೆಂಗಿದೆ, ಮುಂದೆ ಹೇಗಾಗಬಹುದು, ಈ ಮೂರು ವಿಚಾರಗಳನ್ನ ನಾವು ಎಲ್ಲಿ ತಿಳ್ಕೊತಾ ಹೋಗ್ತೀವಿ ಅಂದ್ರೆ, ಆಡಳಿತಾತ್ಮಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಔದ್ಯಮಿಕವಾಗಿರ್ಬೋದು, ಇದರ ಜೊತೆಗೆ ವೈಜ್ಞಾನಿಕವಾಗಿರ್ಬೋದು. ಈ ಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಇದರ ಜೊತೆಗೆ ಸೇರಿಸ್ಕೊಂಡಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹೆಂಗೈತಿ ಸದ್ಯದ ಪರಿಸ್ಥಿತಿ, ಹಿಂದೆ ಹೆಂಗಿತ್ತು, ಮುಂದೆ ಹೆಂಗ ಆಗ್ಬಹುದು ಅನ್ನೋದನ್ನ ನಾವು ತಿಳಿತಾ ಹೋಗ್ಬೋದ್ರಿ. ಅದಕ್ಕೆ ಹೇಳ್ತಾ ಹೋಗ್ಬೋದು, ಭಾರತ ಹೆಂಗೈತಿ ಅಂದ್ರೆ, ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಎಷ್ಟೋ ಜನ ಬಂದಿದ್ದಾರೆ. ಎಲ್ಲ ಅಲಮಾರಿ ಜನಾಂಗದವರು ಬಂದಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಬಂದವರಿದ್ದಾರೆ, ವ್ಯಾಪಾರ ಸಂಬಂಧಗಳನ್ನು ಮಾಡ್ಲಿಕ್ಕೆ ಬಂದವರಿದ್ದಾರೆ. ಎಲ್ಲರೂ ಬಂದದ್ದರ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನ, ವಿಕಾಸ, ಕ್ರಿಯಾಶೀಲತೆಗೆ ಅವರೆಲ್ಲರೂ ಕಾರಣೀಭೂತರಾಗಿದ್ದಾರೆ ಎನ್ನುವಂತಹ ಮಾತನ್ನ ನಾವು ನೋಡ್ತಾ ಹೋಗ್ತೀವಿ. ಕೇವಲ ಭಾರತ ಪಂಗಡದ ಆಧಾರದಿಂದ, ಮತಗಳ ಆಧಾರದಿಂದ ಮೇಲ್ಮಟ್ಟದಲ್ಲ ರೀ, ಎಲ್ಲಾ ವಿಭಾಗಗಳಲ್ಲಿಯೂ ನಾವು ಉನ್ನತವಾಗಿರ್ತಕ್ಕಂತ ಸ್ಥಾನಗಳನ್ನ ಪಡ್ಕೊಂಡಿದ್ದೀವಿ. ಹಿಂಗಾಗಿ ನಮ್ಮ ಸಂಸ್ಕೃತಿ ಏನಾಗಿದ್ರೆ ಅತಿ ಉನ್ನತ ಮಟ್ಟಕ್ಕೆ ಬೆಳೆದೈತಿ ಎನ್ನುವುದನ್ನ ನಾವು ನೋಡ್ತಾ ಹೋಗ್ಬೋದ್ರಿ. ಹಾಗಿದ್ರೆ ಇನ್ನೊಂದು ಅಂಶ ಬರ್ತಾ ಹೋಗುತ್ತೆ, ಏನ್ ಬಂದೈತಿ, ಜನಾಂಗ. ಜನಾಂಗ ಅಂದ್ರೆ ಏನು ಅಂತ ಕರೀತಾ ಹೋಗಿದ್ದೀವಿ. ಇದು ಮೊದಲನೇ ಪಾಯಿಂಟ್, ನೆನಪಿರಲಿ, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ತಿಳ್ಕೊತಾ ಹೋಗ್ಬೋದು. ಜನಾಂಗ ಅಂದ್ರೆ ಏನು, ಒಂದೇ ರೀತಿಯ ಶಾರೀರಿಕ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತ ಜನಸಮೂಹಕ್ಕೆ ಏನಂತ ಕರಿತೀವಿ, ಜನಾಂಗ ಅಂತ ಕರಿತೀವಿ. ನೆನಪಿರಲಿ, ಪಾಯಿಂಟ್ ಸೈನ್ ಬರ್ತಾ ಹೋಗುತ್ತೆ ಅಂದ್ರೆ, ಒಂದೇ ರೀತಿಯ ಶಾರೀರಿಕ ಗುಣಲಕ್ಷಣಗಳನ್ನ ಹೊಂದಿದ ಜನಸಮೂಹಕ್ಕೆ ಏನಂತ ಕರಿತೀವಿ, ಜನಾಂಗ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದ್ರಿ ಸರ್, ನಾನ್ ಚೀನಾ ತಗೋತೀನಿ. ಚೀನಾ ಎಕ್ಸಾಂಪಲ್ ತಗೊಂಡಾಗ ಅಲ್ಲಿರ್ತಕ್ಕಂಥವರ ದೇಹವನ್ನ ನೋಡಿ, ಶಾರೀರಿಕ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಹೋಗ್ತೀವಿ. ಮುಖ ಒಂದು ಸ್ವಲ್ಪ ಚೌಕಾಕಾರದಲ್ಲಿ ಇರುತ್ತೆ, ನೋಡ್ಲಿಕ್ಕೆ ಮೀಡಿಯಂ ಇರ್ತಾರೆ, ಎತ್ತರನೂ ಇರಂಗಿಲ್ಲ, ಗಿಡ್ಡು ಇರಂಗಿಲ್ಲರಿ, ಒಂದ್ ಸ್ವಲ್ಪ ಬಿಳಿಯದಾಗಿರ್ತಕ್ಕಂತಹ ಬಣ್ಣವನ್ನ ಹೊಂದಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೇಳ್ತೀರಿ, ನೀವು ಇವ್ರು ಚೀನಾದವ್ರಿ ಸರ್. ಯಾಕೆ ಚೀನಾದವ್ರಿ ಸರ್? ಅವರ ಶಾರೀರಿಕ ಗುಣಲಕ್ಷಣಗಳೇನಾಗ್ಯಾವ್ರಿ, ಒಂದಾಗ್ಯಾವ್ರಿ. ಎಲ್ಲರ ಶಾರೀರಿಕ ಗುಣಲಕ್ಷಣಗಳು ಒಂದೇ ಇರೋದ್ರಿಂದ ನಾವೇನಂತ ಹೇಳ್ತಾ ಹೋಗ್ಬೋದು, ಅಂತಹ ಸಮೂಹವನ್ನ ಜನಾಂಗ ಅಂತ ಕರೀತಾ ಹೋಗ್ಬೋದು. ಹಾಗಿದ್ರೆ ಭಾರತದ ಸಮಾಜ ಶಾಸ್ತ್ರಜ್ಞರ ಪ್ರಕಾರ ನೋಡ್ತಾ ಹೋದ್ರೆ, ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನ ಅಧ್ಯಯನ ಮಾಡಿ ಹೇಳಿದ್ದಾರೆ. ಏನೇನ್ ಹೇಳಿದ್ದಾರೆ? ಕೆಲವೊಂದಿಷ್ಟು ಜನ ಸರ್ ಎರಡದವ್ರಿ,
ಸರ್ ನಾಲ್ಕು ಅದಾವ್ರಿ, ಸರ್ ಆರ್ ಅದಾವ್ರಿ, ಎಂಟು ಜನಾಂಗ ಅದಾವ್ರಿ, ಹತ್ತು ಜನಾಂಗ ಅದಾವ್ರಿ, ಹಿಂಗೆಲ್ಲ ಅವರವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಹಾಗಿದ್ರೆ ನಮ್ಮ ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯ ಬಗ್ಗೆ ಕೊಡ್ತಾ ಹೋಗಿದ್ದಾರೆ, ಅದನ್ನ ನಿಖರವಾಗಿನೂ ಹೌದು ಅಂತ ಒಪ್ಕೊಂಡಿದ್ದೀವಿ. ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಆಲ್ರೆಡಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅದನ್ನ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಎಸ್ ಗುಹಾ ಅಂತಕ್ಕಂಥವ್ರು ಆರು ರೀತಿಯ ಜನಾಂಗಗಳನ್ನ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಎಷ್ಟು ಹೇಳಿದ್ರೆ ಆರು ರೀತಿಯ ಜನಾಂಗದ ವ್ಯವಸ್ಥೆಗಳನ್ನ ಅವರು ಕಲ್ಪಿಸಿ ಕೊಟ್ಟಿದ್ದಾರೆ. ಅವು ಯಾವುವು ಅನ್ನೋದನ್ನ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಗೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ ರೀ, ನೋಡೋಂದ್ರೆ ಹಾಗಿದ್ರೆ ಅವ್ರು ಯಾರು ಏನನ್ನ ಹೇಳ್ಕೊಟ್ಟಿದ್ದಾರೆ, ಎಷ್ಟು ಅದಾವ ಜನಾಂಗಗಳು ಅನ್ನೋದನ್ನ ನಾವು ನೋಡ್ತಾ ಹೋಗ